ಅದು ಕೂಡ ನಿಮ್ಮ ಕೈಲಿರೋದ್ರಿಂದ ನನಗೆ ನೀವು ನನಗೆ ಅನುಮತಿ ಕೊಟ್ಟಿದ್ದೀರಿ ಪ್ರಸ್ತಾಪ ಮಾಡಲಿಕ್ಕೆ, ನಾನು ಮಾತಾಡ್ತಾ ಇದ್ದೀನಿ, ಮಾನ್ಯ ಬೇರೆ ಸದಸ್ಯರುಗಳು ಆಮೇಲೆ ಅವ್ರು ಪ್ರಸ್ತಾಪ ಮಾಡಲಿ, ಅವ್ರು ಏನು ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಬೇಕು ಅದನ್ನು ಹೇಳಲಿ, ನಮ್ದೇನು ತಕರಾರಿಲ್ಲ ಅಂತೇಳಿ ನಾನು ಹೇಳ್ತಾ ಈಗಾಗಲೇ ನೋಡಿ ಮಾನ್ಯ ಅಧ್ಯಕ್ಷರೇ, ಸಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಸ್ ರೆಗ್ಯುಲೇಟ್ ದಿ ಬಿಸ್ನೆಸ್ ಆಫ್ ದಿಸ್ ಹೌಸ್ ಅಂಡ್ ಶಲ್ ರೈಸ್ ಅ ಕ್ವಶನ್ ವಿಚ್ ಈಸ್ ವಿತ್ ಇನ್ ದಿ ಕಾಗ್ನಿಜೆನ್ಸ್ ಆಫ್ ದಿ ಸ್ಪೀಕರ್, ನಿಮ್ಮ ವ್ಯಾಪ್ತಿ ಒಳಗಡೆ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ಹಿಂದೆ ಪ್ರಸ್ತಾಪ ಮಾಡದಂತೆ ಮಧುದಂಡವತಿಯವರು 52ನೇ ತಿದ್ದುಪಡಿ ಸಂವಿಧಾನಕ್ಕೆ ತಂದಾಗ ತಿದ್ದುಪಡಿ ಮೂಲಕ 10th ಶೆಡ್ಯೂಲ್ ಅಂದರೆ ಅದೇ ಆಂಟಿ ಡಿಫೆಕ್ಷನ್ ಲಾ, ಆಂಟಿ ಡಿಫೆಕ್ಷನ್ ಆಕ್ಟ್, ಇದು 1985ನಲ್ಲಿ ಥ್ರೂ 52nd ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಇನ್ಸರ್ಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್, ಅಲ್ಲಿಂದ ಅದು ಆಂಟಿ ಡಿಫೆಕ್ಷನ್ ಲಾ ಆಯಿತು. ವೆನ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ವಾಸ್ ಇನ್ ಪವರ್, ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇಂಥ ಒಂದು ಮಹತ್ವದ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ತಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಂಥ ಕೀರ್ತಿ ಅವತ್ತು ಅವರು ಹೋಗಬೇಕು ಅಂತೇಳಿ, ರಾಜೀವ್ ಗಾಂಧಿ ಅವ್ರಿಗೆ ಹೋಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಲಿಕ್ಕೆ ಬಯಸ್ತೇನೆ. ನಾನು ಹೇಳಿದಾಗೆ 67ವರೆಗೆ ಯಾವ ಪಕ್ಷಾಂತರ ನಿಷೇಧ ಕಾಯ್ದೆನೂ ಕೂಡ ಇರಲಿಲ್ಲ, ಆಮೇಲೆ 85ವರೆಗೆ ಯಾವುದು ಇರಲಿಲ್ಲ, 67ರಲ್ಲಿ ಪ್ರಾರಂಭ ಆಯಿತು. ಆಮೇಲೆ ವೈ ಬಿ ಚವಾಣ್ರವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಅವರು ರಿಪೋರ್ಟ್ ಕೊಟ್ಟು ಅದು ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಹೋಗಿ ಚರ್ಚೆ ಆಗಿ ಆಮೇಲೆ 85ನಲ್ಲಿ 52ನೇ ತಿದ್ದುಪಡಿ ಸಂವಿಧಾನಕ್ಕೆ ಬಂದು ಇದು ಆಂಟಿ ಡಿವಿಷನ್ ಲಾ ಆದದ್ದು. ನಾನು ಏನು ಆಗ ಮಧುದಂಡವತಿಯವರು ಇದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾರೆ, ಪ್ರೊಫೆಸರ್ ಮಧುದಂಡವತಿಯವರು ಭಾಳ ಜನ ಸದಸ್ಯರುಗಳು ಅವತ್ತು ಭಾಗವಹಿಸ್ತಾರೆ, ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ ಇರ್ರೆಸ್ಪೆಕ್ಟ್ ಆಫ್ ದಿ ಪಾರ್ಟಿ, ಎಲ್ಲ ಪಾರ್ಟಿಯವರು ಕೂಡ ಇದನ್ನು ಸ್ವಾಗತ ಮಾಡ್ತಾರೆ ಈ ಬಿಲ್ಲನ್ನು, ಆಂಟಿ ಡಿಫೆಕ್ಷನ್ ಬಿಲ್. ಇದನ್ನು ಪಾರ್ಟಿ ಬಿಜೆಪಿ, ಸೋಷಲಿಸ್ಟ್ ಪಾರ್ಟಿ, ಎಲ್ಲ ಕಮ್ಯುನಿಸ್ಟ್ ಪಾರ್ಟಿ, ಎಲ್ಲ ಪಾರ್ಟಿಯವರು ಕೂಡ ಇದನ್ನು ಸ್ವಾಗತ ಮಾಡ್ತಾರೆ. ಪ್ರೊಫೆಸರ್ ಮಧುದಂಡವತಿ ಅವರು ಈ ದೇಶ ಕಂಡಂತ ಒಬ್ಬ ಅಪರೂಪದ ರಾಜಕಾರಣಿ, ಮತ್ತೆ ಇಡೀ ಅವರ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಒಂದು ಪ್ರಿನ್ಸಿಪಲ್ಡ್ ಪಾಲಿಟಿಕ್ಸ್ ಅನ್ನು ಮಾಡದಂತ ಅಪರೂಪದ ರಾಜಕಾರಣಿಗಳಲ್ಲಿ ಅವರು ಕೂಡ ಒಬ್ಬರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಅವ್ರು ಮಾತನಾಡ್ತಾ ಹೇಳ್ತಾರೆ ಅವತ್ತು ರಾವ್ ಮಹಾತ್ಮ ಗಾಂಧಿಯವರ ಟ್ರಿಬ್ಯೂಟ್ಟು, ಅದಕ್ಕಿಂತ ಮುಖ್ಯವಾಗಿ ಇವತ್ತು ಈ ಬಿಲ್ ಬಂದಿರತಕ್ಕಂಥದ್ದು ಬಹಳ ನನಗೆ ಸಂತೋಷ ಆಗಿದೆ. ನಿಜವಾಗಿ ಮಹಾತ್ಮ ಗಾಂಧಿಯವರಿಗೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸೋದು ಅಂತಂದರೆ, ನಾವು ಈ ಪಕ್ಷಾಂತರ ಪಿಡುಗಿದೆ ಏನಿದೆಯಲ್ಲ ಇದನ್ನು ಕೊನೆಗಾಣಿಸದೆ ನಿಜವಾದಂಥ ಗೌರವ ಅವರು ಸಲ್ಲಿಸ್ತಕ್ಕಂಥದ್ದು, ಅದೇ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನೀವು ಹೇಳಿದ್ರು ಕೂಡ ಅದರಲ್ಲೇ ಇದೆ, ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ನಲ್ಲಿ ಅವೆಲ್ಲ ನೀವು ಹೇಳಿದ್ರು ಕೂಡ ಇದೆ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ, ಮಧುದಂಡವತಿಯವರು ಹೇಳ್ತಾರೆ ದಿಸ್ ಈಸ್ ಎನ್ ಎರಾ ಆಫ್ ಕ್ಲೀನ್ ಪಾಲಿಟಿಕ್ಸ್ ಅನ್ನೋ ಪದ ಉಪಯೋಗಿಸ್ತಾರೆ ಅವರು. ಈ ಮೂಲಕ ಇಡೀ ರಾಜಕೀಯ ಶುದ್ಧೀಕರಣ ಮಾಡ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಭದ್ರಗೊಳಿಸ್ತಕ್ಕಂಥ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿತಕ್ಕಂಥ ಇದು ಒಂದು ಪ್ರಯತ್ನ, ಭಾಳ ಒಳ್ಳೆಯದು ಇದು ಅಂತಕ್ಕಂಥದ್ದನ್ನು ಸ್ವಾಗತ ಮಾಡಿ ಎಲ್ಲ ಸದಸ್ಯರುಗಳು ಕೂಡ ಸ್ವಾಗತ ಮಾಡ್ತಾರೆ, ಮಧುದಂಡವತಿಯವರು ಕೂಡ ಸ್ವಾಗತ ಮಾಡ್ತಾರೆ. ಆಮೇಲೆ ಅದೆಲ್ಲ ಆದಮೇಲೆ ಅದು ಕಾನೂನಾಗುತ್ತೆ, 10th ಶೆಡ್ಯೂಲ್ನಲ್ಲಿ
ಶೇರು 10 ಶೆಡ್ಯೂಲ್ ಆಗಿ ಅದು ಸೇರ್ತದೆ. ಅಲ್ಲಿವರೆಗೆ 10 ಶೆಡ್ಯೂಲ್ನಲ್ಲಿ ಬೇರೆನೇ ವಿಚಾರ ಇತ್ತು. ಮನೆ ಅಧ್ಯಕ್ಷರೇ, 10 ಶೆಡ್ಯೂಲ್ನಲ್ಲಿ ಪ್ಯಾರಾಗ್ರಾಫ್ ಟೂ ಅಂಡ್ ಪ್ಯಾರಾಗ್ರಾಫ್ ಎ ಬಿ ಸಬ್ ಪ್ಯಾರಾಗ್ರಾಫ್ ಎ ಅಂಡ್ ಬಿ ಪ್ಯಾರಾಗ್ರಾಫ್ ಸಬ್ ಪ್ಯಾರಾಗ್ರಾಫ್ ಏನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯು ಪಿ ಎಸ್ ವಾಲಂಟರಿಲಿ ಗಿವನ್ ಅಪ್ ಇಸ್ ಮೆಂಬರ್ಶಿಪ್ ಡಿಸ್ಕ್ವಾಲಿಫಿಕೇಷನ್ ಆನ್ ಗ್ರೌಂಡ್ ಆಫ್ ಡಿಫೆಕ್ಷನ್ ಅನ್ನೋದಕ್ಕೆ ಇಲ್ಲಿ ಏನು ಹೇಳ್ತಾರೆ 10 ಶೆಡ್ಯೂಲ್ನಲ್ಲಿ ಅಂದರೆ, ಸಬ್ಜೆಕ್ಟ್ ಟು ದಿ ಪ್ರಾವಿಜನ್ಸ್ ಆಫ್ ಎ ಮೆಂಬರ್ ಆಫ್ ಎ ಹೌಸ್ ಬಿಲಾಂಗಿಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಸಲ್ ಬಿ ಡಿಸ್ಕ್ವಾಲಿಫೈಡ್ ಫಾರ್ ಬೀಯಿಂಗ್ ಎ ಮೆಂಬರ್ ಆಫ್ ದಿ ಹೌಸ್ ಇಫ್ ಹಿ ಹ್ಯಾಸ್ ವಾಲಂಟರಿಲಿ ಗಿವನ್ ಅಪ್ ಇಸ್ ಮೆಂಬರ್ಶಿಪ್ ಆಫ್ ಸಚ್ ಪೊಲಿಟಿಕಲ್ ಪಾರ್ಟಿ. ದಟ್ ಈಸ್ ಒಂದು ಗ್ರೌಂಡು, ದಟ್ ಈಸ್ ಸಬ್ ಪ್ಯಾರಾಗ್ರಾಫ್ ಒನ್. ಏನಪ್ಪ ಅಂತಂದರೆ, ಇಫ್ ಹಿ ವೋಟ್ಸ್ ಆರ್ ಅಬ್ಸ್ಟೈನ್ಸ್ ವೋಟಿಂಗ್ ಇನ್ ಸಚ್ ಹೌಸ್ ಕಾಂಟ್ರರಿ ಟು ಎನಿ ಡೈರೆಕ್ಷನ್ ವರ್ಷದ ಆ ಸ್ಥಾನದಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ, ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ನಿಷ್ಪಕ್ಷಪಾತವಾಗಿ, ಅವತ್ತು ರಾಜಕೀಯದ ಕೆಲವು ವಿಪ್ಲವಗಳಾದಾಗ ಯಾವ ರೀತಿಯ ಕೆಲವು ನಿರ್ಧಾರಗಳನ್ನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಅಧ್ಯಕ್ಷರೇ. ಅವತ್ತು ನಾನು ರಾಜಕೀಯದಲ್ಲಿ ನೇರವಾಗಿ ನನ್ನ ಪಾತ್ರ ಇಲ್ಲದೇ ಇದ್ದರು. ಅಧ್ಯಕ್ಷರೇ, ಇವತ್ತು ಎರಡನೇ ಬಾರಿಗೆ ತಾವು ಈ ಸದನದಲ್ಲಿ ಆ ಸ್ಥಾನದಲ್ಲಿ ತಾವೇನು ಜವಾಬ್ದಾರಿ ನಿರ್ವಹಣೆ ಮಾಡಿ ಆ ಸ್ಥಾನದಲ್ಲಿ ಅಲಂಕಾರ ಮಾಡಿರ್ತಕ್ಕಂಥ ಒಂದು ರೀತಿಯ ಕಾಪ್ತಾಳೆ ಅಧ್ಯಕ್ಷ, ಬಹುಶಃ ಹಿಂದೆನೂ ಹೇಳಿದ್ದೇನೆ ನಾನು, ಈ ರಾಜ್ಯದ ರಾಜಕಾರಣದಲ್ಲಿ ಸರ್ಕಾರಗಳು ರಚನೆ ಆದಾಗ ನಮ್ಮ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಸ್ಥಾನದಲ್ಲಿದ್ದಾಗ ಅವತ್ತು ತಾವು ಆ ಒಂದು ಗೌರವಾನ್ವಿತ ಸಭಾಧ್ಯಕ್ಷರ ಸ್ಥಾನವನ್ನು ತಾವೇನು ಅಲಂಕರಿಸಿದ್ರಿ, ಆ ಸ್ಥಾನದಿಂದ ಕೆಲಸ ಮಾಡಿದ್ದೀರಿ. ಅವತ್ತೂ ಸಹ ಹಲವಾರು ಘಟನೆಗಳು ನಡೀತು ರಾಜಕಾರಣದಲ್ಲಿ. ಅವತ್ತು ಸಹ ನೀವು ಯಾವ ರೀತಿ ಆ 5 ವರ್ಷದ ಆ ಸ್ಥಾನದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ, ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾದ್ರೆ ನಿಷ್ಪಕ್ಷಪಾತವಾಗಿ, ಅವತ್ತು ರಾಜಕೀಯದ ಕೆಲವು ವಿಪ್ಲವಗಳಾದಾಗ ಯಾವ ರೀತಿಯ ಕೆಲವು ನಿರ್ಧಾರಗಳನ್ನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಅಧ್ಯಕ್ಷರೇ. ಅವತ್ತು ನಾನು ರಾಜಕೀಯದಲ್ಲಿ ನೇರವಾಗಿ ನನ್ನ ಪಾತ್ರ ಇಲ್ಲದೇ ಇದ್ದರು. ಅಧ್ಯಕ್ಷರೇ, ಇವತ್ತು ಎರಡನೇ ಬಾರಿಗೆ ತಾವು ಈ ಸದನದಲ್ಲಿ ಆ ಸ್ಥಾನದಲ್ಲಿ ತಾವೇನು ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದೀರಿ. ನನ್ನ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ ನೀವು ಸಭಾಧ್ಯಕ್ಷರಿದ್ದಿರಿ, ಅವರ ಮಗನಾಗಿ ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತು ಇವತ್ತು ಕಳೆದ 14 ದಿನದಿಂದ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಆ ಸ್ಥಾನದಲ್ಲಿ ಕೂತು ತಾವು ನನಗೆ ಹಲವಾರು ರೀತಿಯ ಒಂದು ಮಾರ್ಗದರ್ಶನಗಳನ್ನು ನೀಡಿದ್ದೀರಿ. ನಮ್ಮ ಸರ್ಕಾರಕ್ಕೆ ತಾವು ಏನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀರಿ, ಅದೆಲ್ಲವನ್ನ ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಆ ಎರಡನೇ ಬಾರಿಗೆ ಇವತ್ತು ಈ ಸ್ಥಾನದಲ್ಲಿ ತಾವೇನು ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದೀರಿ, ಇದು ನನ್ನ ಭಾಗ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತಿನ ಈ ರಾಜ್ಯದ ರಾಷ್ಟ್ರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ರಾಜಕೀಯದ ವಿಪ್ಲವಗಳು ನಡೀತಾ ಇದ್ದಾವೆ. ರಾಜಕೀಯದಲ್ಲಿ ಔಟ್ ಆಫ್ ದಿ ಶೇಮ್ ದಿ ಆರ್ಡರ್ಸ್ ಅಕಾರ್ಡಿಂಗ್ಲಿ. ಇದು ಏನ್ ಹೇಳುತ್ತೆ ಮನೆ ಅಧ್ಯಕ್ಷರು, ಇದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕು. ದಿಸ್ ಇಸ್ ಮೈ ಪಾಯಿಂಟ್ ಆಫ್ ಆರ್ಡರ್. ಸಿ ಇಟ್ ಈಸ್ ಇಂಡೈರೆಕ್ಟ್ಲಿ ದಿಸ್ ಆರ್ಡರ್ ಕರ್ಟೇಲಿಂಗ್ ಮೈ ರೈಟ್ ಗಿವನ್ ಅಂಡರ್ ದಿ 10th ಕಾನ್ಸ್ಟಿಟ್ಯೂಷನ್ ಗಿವನ್ ಟು ದಿ ಪೊಲಿಟಿಕಲ್ ಪಾರ್ಟಿ ಅಂಡರ್ ದಿ 10th ಕಾನ್ಸ್ಟಿಟ್ಯೂಷನ್ 10th ಶೆಡ್ಯೂಲ್ ಟು ದಿ ಕಾನ್ಸ್ಟಿಟ್ಯೂಷನ್. ಸೊ ಇದು ನಾನೊಬ್ಬನಿಗೆ ಅಲ್ಲ, ಬೇರೆ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಅಪ್ಲೈ ಆಗ್ತದೆ. ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, ಟು ಅದರ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ. ಅಲ್ಲಿ ಅವರು ಲೆಜಿಸ್ಲೇಟರ್ ಪಾರ್ಟಿ ಲೀಡರ್ಗಳು ಯಾರಿದ್ದಾರೆ ಅವ್ರಿಗೆ ಅನ್ವಯ ಆಗ್ತದೆ. JDSಗೆ ಅನ್ವಯ ಆಗ್ಬೋದು, BJPಗೆ ಅನ್ವಯ ಆಗ್ಬೋದು, ಕಾಂಗ್ರೆಸ್ ಅನ್ವಯ ಆಗ್ಬೋದು. ಇದು ನೇರವಾಗಿ ನನ್ನನ್ನು ಪಾರ್ಟಿನೂ ಮಾಡ್ದೇನೆ, ಕಾಂಗ್ರೆಸ್ ಪಾರ್ಟಿನೂ
ಪಾರ್ಟಿ ಮಾಡ್ತೇನೆ. ಈ ತರದ ಒಂದು ಅಭಿಪ್ರಾಯವನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ವ್ಯಕ್ತ ಮಾಡಿದೆ. ನನಗೆ ನ್ಯಾಯಾಲಯದ ಬಗ್ಗೆ ಬಹಳ ಅಪಾರವಾದ ಗೌರವ ಇದೆ. ನಾನು ಸ್ವಲ್ಪ ದಿನ ಲಾಯರ್ ಆಗಿದ್ದವನು, ಬಹಳ ಗಂಭೀರವಾಗಿ ನಾನು ಅರ್ಧ ಕಾಲು ರಾಜಕಾರಣದಲ್ಲಿ ಅರ್ಧ ಕಾಲು ವಕೀಲಿ ವೃತ್ತಿದಲ್ಲಿ ಇಟ್ಕೊಂಡು ಅರ್ಧಂಬರ್ಧ ಮಾಡಿದೆ. ಹಾಗಾಗಿ ಅರ್ಧಂಬರ್ಧ ಲಾಯರಿ ಆದದ್ದು ನಾನು. ಅದು ರಾಜಕೀಯದಲ್ಲಿ ಸ್ವಲ್ಪ ಏನೋ ಅನುಕೂಲ ಆಗಿದೆ, ಜನ ಆಶೀರ್ವಾದ ಮಾಡಿದ್ರಿಂದ ಇಲ್ಲಿವರೆಗೆ ಲಾಯರ್ ಆಗಿದ್ದರಿಂದ ಅನುಕೂಲ ಆಗಿದೆ. ಸೊ ಇಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಅದೇ ಮಾನ್ಯ ಅಧ್ಯಕ್ಷರ, ಇದರಿಂದ ಏನಾಗ್ತಾ ಇದೆ, ಸುಪ್ರೀಂ ಕೋರ್ಟ್ ಮುಂದೆ ಹಾಕಿರೋ ಪಿಟಿಷನ್ ಒಂದು ರೀತಿಯಲ್ಲಿ ಮಾನ್ಯ ಸದಸ್ಯರುಗಳು 15 ಜನ ಸದನಕ್ಕೆ ಯಾರು ಕಂಪೇಲ್ ಆಕ್ಚುಲಿ ಕಂಪೇಲ್ ಮಾಡೋರು ಯಾರು ಗೊತ್ತಾ, ಕಂಪೇಲ್ ಮಾಡ್ತಾ ಇರೋರು ಇಲ್ಲಿ ಬರಬೇಡಿ ರಾಜೀನಾಮೆ ಕೊಡಿ ಅಂತ ಕಂಪೇಲ್ ಮಾಡ್ತಾ ಇರೋರು ನಿಜವಾಗಿ BJP ಅವರು. ಅವ್ರು ಮಾಡ್ತಾ ಇರೋದು ಸ್ಪೆಷಲ್ ಫ್ಲೈಟ್ನಲ್ಲಿ ಕರ್ಕೊ ಹೋಗೋದು, ಅಲ್ಲಿ ಯಾರೋ ಒಬ್ಬರು ಶಾಸಕರು ಅಲ್ಲಿ ಅವ್ರು ಕಾಯಿ ಕಳಕಿರೋದು, ಅವರೆಲ್ಲ ಕರ್ಕೊ ಬಂದು ಟಿವಿ ಮುಂದೆ ನಿಲ್ಲಿಸೋದು. ನಿಮಗೆ ಮೊದಲು ನಾನೇ ಹೇಳ್ತಾ ಇದ್ದೀನಿ, ಮೊದಲು ಜಗದೀಶ್ ನೀವು ಸ್ಪೀಕರ್ ಅವರನ್ನು ಗಮನಿಸಬೇಕು. ನೀವು ಹೇಳದಕ್ಕೆ ನಾನೇ ಹೇಳ್ತಾ ಇದ್ದೀನಿ ಮಾತು. ಇವರು ಒಂದ್ ನಿಮಿಷ ಜಾರ್ಜ್ ಅವ್ರೆ, ಒಂದೇ ಒಂದು ನಿಮಿಷ ಹೇಳಿ, ಒಂದೇ ಒಂದು ನಿಮಿಷ ಹೇಳಿ ಹೇಳಿ. ಈಗ ಮುಖ್ಯಮಂತ್ರಿಗಳು ವಿಶ್ವಾಸ ಮತದ ಮೇಲೆ ಅವರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳಿ ಅಂದ್ರೆ ಸಭಾ ನಾಯಕರು ಮಾತಾಡುವಂತ ವಿಚಾರ ಬಗ್ಗೆ ಅವ್ರಿಗೆ ಅದು ಮಾತಾಡಬೇಕು ಬೇಡ ಅನ್ನುವಂತ ಬಗ್ಗೆ ಏನಾದ್ರು ಪಾಯಿಂಟ್ ಆಫ್ ಆರ್ಡರ್ ಇದ್ರೆ ಓಕೆ, ಅದು ಬಿಟ್ಟು ಅವ್ರ ಡಿಬೇಟ್ ಮುಂದುವರಿಸಲಿ. ಆಮೇಲೆ ಮಾಜಿ ಮುಖ್ಯಮಂತ್ರಿ ನೀವು ಅವ್ರಿಗೆ ಅಧಿಕಾರ ಇದೆ ಮಾತಾಡ್ಲಿಕ್ಕೆ. ದಯಮಾಡಿ ಕೇಳಿ, ಪ್ಲೀಸ್ ಸಿಟ್ ಡೌನ್. ಮಾನ್ಯ ಸಿದ್ದರಾಮಯ್ಯನವರು ನಮ್ಮನ್ನು ಪಾರ್ಟಿ ಮಾಡಲಿಲ್ಲ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಮುಂದೆ ನಮ್ಮನ್ನು ಅಪಿಯರ್ ಆಗಿಬಿಟ್ಟು ನಮ್ಮನ್ನು ಪಾರ್ಟಿ ಮಾಡಿ ಅಂತ ಕೇಳ್ಬೋದಾಗಿತ್ತು, ನಾವು ಬೇಡ ಅಂತ ಹೇಳಿದ್ರು. ದಯಮಾಡಿ ಜಗದೀಶ್ ಶೆಟ್ಟರ್ ಹೇಳಿ, ಈಶ್ವರಪ್ಪನವರು ಹೇಳಿ, ಈಶ್ವರಪ್ಪನವ್ರು ಏನು ಹೇಳ. ಮನೆ ಅಧ್ಯಕ್ಷರೇ, ನಂದೇನು ಅಭ್ಯಂತರ ಇಲ್ಲ, ಹಿರಿಯ ಸದಸ್ಯರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಕ್ರಿಯಾಲೋಪ ಅನ್ನೋಂಥ ಸಂದರ್ಭದಲ್ಲಿ ಈ ಸದನದಲ್ಲಿ ಹೊಸಬ್ರು ಭಾಳ ಜನ ಬಂದಿದ್ದಾರೆ, ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಿದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ BJP ಬೈದಂಗೆ ಇಲ್ಲೂ ಈ ಸದನವನ್ನು ದುರುಪಯೋಗ ಮಾಡಿಕೊಂಡ್ರೆ ನಾವು ಇಲ್ಲಿ ಕೂತ್ಕೊಂಡಿರೋ ಅದಕ್ಕೆ ಅವಕಾಶ ಕೊಟ್ಟೆ. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡ್ತಿದ್ದಾರೆ BJP ಅವರು. ರಾಜ್ಯ ಜನ ಲೋಕಸಭೆಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಲ್ಲ ಯಾರಿಗಾದ್ರೂ. ರಾಜ್ಯದಲ್ಲಿ ಬರೀ ಕರ್ನಾಟಕದಲ್ಲಿ ನೀವೇ ಇವತ್ತು ಹೇಳಿ. ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾತಾಡೋ ವೇಳೆಗೆ ಅವರ ಪಾಯಿಂಟ್ ಆಫ್ ಆರ್ಡರ್ ಮುಗಿಸಿ ಮುಂದಕ್ಕೆ ಹೋದ್ರೆ ನಾನೇ ಅಬ್ಜೆಕ್ಟ್ ಮಾಡ್ತೀನಿ, ಅಷ್ಟರಲ್ಲಿ ನೀವು ಆತ್ರ ಪಟ್ಟರಿ. ನಾನು ಕೇಳಿ, ನಾನು ನನ್ನ ಕೆಲಸವನ್ನು ಮಾಡದೇ ಇದ್ದರೆ ನಿಮಗೆ ಅವಕಾಶ. ನಾನೇ ಇಲ್ಲ ಅದು ಪಾಯಿಂಟ್ ಆಫ್ ಆರ್ಡರ್ ಬಿಟ್ಟು ಹೋಗ್ತದೆ ಕನ್ಕ್ಲೂಡ್ ಮಾಡಿ ಅಂತ ಹೇಳ್ತಿದ್ದೆ. ನಾನು ತಮಗೇನು ಹೇಳ್ತೇನೆ ಅಂದರೆ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು, ಸ್ವಲ್ಪ ನಿಧಾನ ಸುತ್ತಿ ಬಾಡಿಸಿ ಹೇಳಿದ್ರು ಕೂಡ ಅವ್ರು ಹೇಳ್ತಕ್ಕಂಥದ್ದು ಅವರು ಮಾನ್ಯ ಸಭಾನಾಯಕರು ಹೇಳಿದ ಮಾತಿನ ಮೇಲೆಲ್ಲ ಕ್ರಿಯಾಲೋಪ ಇತ್ತು. ನನಗೆ ಮಾತಾಡುವಾಗಲೇ ಸ್ಪಷ್ಟೀಕರಣ ಮಾಡಿದ್ದಾರೆ, ನಿಮ್ಮಿಂದ ನನಗೆ ಸ್ಪಷ್ಟೀಕರಣ ಬೇಕು. ಈ
ಯಾವ ಪದ್ಧತಿಯಲ್ಲಿ ಸದನ ನಡಿಬೇಕು ಅನ್ನೋ ವಿಚಾರದಲ್ಲಿ ನನ್ನ ಕ್ರಿಯಾಲೋಪ ಅಂತ ಹೇಳಿ ಎತ್ತಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನವ್ರನ್ನ ಅವ್ರ ಮಧ್ಯ ಪ್ರವೇಶ ಮಾಡಿರೋದ್ರಿಂದ ನಾನು ಕನ್ನಡದಲ್ಲೇ ಮಾತಾಡಿದ್ರೆ ಮತ್ತೆ ತರ್ಜುಮೆ ಮಾಡಿ ಅಲ್ಲಿ ಕೊಡಬೇಕಾಗತ್ತೆ. ಸಭೆಯ ಕ್ಷಮೆಯನ್ನು ಕೋರಿ ನಾನು ನನ್ನ ವಿಚಾರವನ್ನು ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ ಬಿಕಾಸ್ ಅವ್ರಿಗೂ ನಾಳೆ ಕನ್ಫ್ಯೂಷನ್ ಇರೋದು ಬೇಡ. ದಿ ಆನರಬಲ್ ಲೀಡರ್ ಆಫ್ ದಿ ಲೆಜಿಸ್ಲೇಚರ್ ಕಾಂಗ್ರೆಸ್ ಪಾರ್ಟಿ ಶ್ರೀ ಸಿದ್ದರಾಮಯ್ಯ ಜಿ ಆನ್ ರೈಸಿಂಗ್ ಅ ಪಾಯಿಂಟ್ ಆಫ್ ಆರ್ಡರ್ ಹ್ಯಾಸ್ ಗಾನ್ ಅಹೆಡ್ ಮೇಕಿಂಗ್ ಎ ಸಬ್ಮಿಷನ್ ಬಿಫೋರ್ ದಿಸ್ ಹೌಸ್ ಟು ದಿ ಚೇರ್ that the Supreme Court in this petition has held a view that the members who are the petitioners before the Supreme Court ought not to be compelled to attend the proceedings of the House. They should be given an exemption if they abstain, if they so choose. These are in inverted commas as observed by the Supreme Court of India. And further he contends that as leader of the legislature Congress party, he has not been impeded as a respondent, nor is this prayer prayed before the honorable court by the petitioners, and the court has granted such a relief to them by virtue of the 10th schedule of the constitution. The enshrined right of the legislature Congress party leader, that is me, I cannot be restrained from exercising my duty. The question doesn't arise at all. The presiding officer of the proceedings of the House takes a very clear, distinct view. This House holds the Supreme Court of the country in the highest esteem. We do not mean any disregard or disrespect to the highest form of judiciary in this nation. But simultaneously, let me make it abundantly clear to the Honorable Leader of the Congress Legislative Party that this office is not restraining you from doing or exercising any of your authorities. I have no role to play in that. If you intend to implead yourself as one of the respondents before the Supreme Court for amending this, you are at liberty to do so. Neither I ask you to do it, nor do I prevent you from doing it. I am not commenting on the pronouncement of judgment, the interim order by the Honorable Supreme Court. So far as this House is concerned, when a member chooses not to come for any reasons best known to him or her, our attendance will not permit them to sign the register of attendance. The concerned member will not be entitled to draw any emoluments that is meant for a member to be drawn for being present in the House. Secondly, if a member chooses to remain away from the House on certain specific grounds and wants to seek the leave of absence of this House under the specified rule, the member concerned should address a letter to me. I shall examine that letter with all the discretion I have at my command, then permit them or deny them the permission. If the permission is granted to them, I'll have to report to the House that such and such a member has prayed for the leave of absence, and this House should grant the leave of absence. This is all so far as the leader exercising his right under 10th schedule, you are at liberty, the remaining action is yours. ಸೊ ಪಾಯಿಂಟ್ ಆಫ್ ಆರ್ಡರ್ಗೆ ನಾನೇನು ಹೇಳ್ತೀನಿ, ಎಸ್ ಯು ಹ್ಯಾವ್ ಕಮ್ ನಿಯರರ್ ಟು ಇಟ್, ಸೊ ದೇರ್ ಶುಡ್ ನಾಟ್ ಬಿ ಎನಿ ಫರ್ದರ್ ಡೌಟ್ಸ್. ವಿ ಆರ್ ನಾಟ್ ಇಂಟರ್ಫಿಯರಿಂಗ್, ವಿ ಡೂ ನಾಟ್ ಇಂಡಲ್ಜ್ ಇನ್ ಎನಿ ಆಕ್ಟಿವಿಟಿ ವಿಚ್ ಅಮೌಂಟ್ಸ್ ಟು ಇನ್ಫ್ರಿಂಜ್ಮೆಂಟ್ ಆಫ್ ಯುವರ್ ರೈಟ್ಸ್ ಅಂಡರ್ 10th ಸ್ಕೆಡ್ಯೂಲ್.